ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕೋರ್ಟ್ಗೆ ಹಾಜರಾಗ್ತಾರ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ಇಬ್ರು ಕೂಡ ಹಾಜರಾಗಿದ್ರು ಕೋರ್ಟ್ಗೆ, ಆದ್ರೆ ಆಗ ರಾಹುಲ್ ಗಾಂಧಿ ಹಾಜರಾಗಬೇಕಾಗಿತ್ತು, ಬಂದಿರಲಿಲ್ಲ. ಹೀಗಾಗಿ ನಾಳೆ ಅವರು ಕೋರ್ಟ್ಗೆ ಹಾಜರಾಗ್ತಾರ ಅನ್ನು ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು. ಇವರು ಬಿಜೆಪಿಯ ಕಾರ್ಯಕರ್ತ, ಜೂನ್ 7ಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೋರ್ಟ್ ಕೊಟ್ಟಿತ್ತು. ಖುದ್ದು ಕೋರ್ಟ್ಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಜಡ್ಜ್ ನೀಡಿದ್ರು. ಸೊ ಎರಡು ಬಾರಿನೂ ವಿಚಾರಣೆಗೆ ಗೈರಾಗಿದ್ದಾರೆ ರಾಹುಲ್ ಗಾಂಧಿ. ಈ ಹಿಂದೆ ನ್ಯಾಯಾಲಯಕ್ಕೆ ಡಿಸಿಎಂ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಆಗ ರಾಹುಲ್ ಗಾಂಧಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಎರಡು ಸರಿ ಹಾಜರಾಗಬೇಕು ಅನ್ನೋದಿದ್ರು ಕೂಡ ಅವರು ಕೋರ್ಟಿಗೆ ಬಂದಿಲ್ಲ. ಸೊ ಇಲ್ಲಿ ಖುದ್ದು ಜಡ್ಜೇ ಹೇಳಿದ್ದಾರೆ 7ನೇ ತಾರೀಕು ಅಂದ್ರೆ ನಾಳೆ ರಾಹುಲ್ ಗಾಂಧಿ ಹಾಜರಾಗಬೇಕು ಅಂತ. ಸೊ ಹೀಗಾಗಿ ರಾಹುಲ್ ಗಾಂಧಿ ನಾಳೆ ಬರ್ತಾರಾ, ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕೋರ್ಟ್ಗೆ ಹಾಜರಾಗ್ತಾರ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ಇಬ್ರು ಕೂಡ ಹಾಜರಾಗಿದ್ರು ಕೋರ್ಟ್ಗೆ, ಆದ್ರೆ ಆಗ ರಾಹುಲ್ ಗಾಂಧಿ ಹಾಜರಾಗಬೇಕಾಗಿತ್ತು, ಬಂದಿರಲಿಲ್ಲ. ಹೀಗಾಗಿ ನಾಳೆ ಅವರು ಕೋರ್ಟ್ಗೆ ಹಾಜರಾಗ್ತಾರ ಅನ್ನು ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು. ಇವರು ಬಿಜೆಪಿಯ ಕಾರ್ಯಕರ್ತ, ಜೂನ್ 7ಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೋರ್ಟ್ ಕೊಟ್ಟಿತ್ತು. ಖುದ್ದು ಕೋರ್ಟ್ಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಜಡ್ಜ್ ನೀಡಿದ್ರು. ಸೊ ಎರಡು ಬಾರಿನೂ ವಿಚಾರಣೆಗೆ ಗೈರಾಗಿದ್ದಾರೆ ರಾಹುಲ್ ಗಾಂಧಿ. ಈ ಹಿಂದೆ ನ್ಯಾಯಾಲಯಕ್ಕೆ ಡಿಸಿಎಂ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಆಗ ರಾಹುಲ್ ಗಾಂಧಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಎರಡು ಸರಿ ಹಾಜರಾಗಬೇಕು ಅನ್ನೋದಿದ್ರು ಕೂಡ ಅವರು ಕೋರ್ಟಿಗೆ ಬಂದಿಲ್ಲ. ಸೊ ಇಲ್ಲಿ ಖುದ್ದು ಜಡ್ಜೇ ಹೇಳಿದ್ದಾರೆ 7ನೇ ತಾರೀಕು ಅಂದ್ರೆ ನಾಳೆ ರಾಹುಲ್ ಗಾಂಧಿ ಹಾಜರಾಗಬೇಕು ಅಂತ. ಸೊ ಹೀಗಾಗಿ ರಾಹುಲ್ ಗಾಂಧಿ ನಾಳೆ ಬರ್ತಾರಾ, ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ರಾಹುಲ್ ಗಾಂಧಿ ವಿರುದ್ಧ ಮಾನಹಾನಿ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಕೋರ್ಟ್ಗೆ ಹಾಜರಾಗ್ತಾರ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ. ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು ಇದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆಯಷ್ಟೇ ಸಿಎಂ ಡಿಸಿಎಂ ಇಬ್ರು ಕೂಡ ಹಾಜರಾಗಿದ್ರು ಕೋರ್ಟ್ಗೆ, ಆದ್ರೆ ಆಗ ರಾಹುಲ್ ಗಾಂಧಿ ಹಾಜರಾಗಬೇಕಾಗಿತ್ತು, ಬಂದಿರಲಿಲ್ಲ. ಹೀಗಾಗಿ ನಾಳೆ ಅವರು ಕೋರ್ಟ್ಗೆ ಹಾಜರಾಗ್ತಾರ ಅನ್ನು ಕೇಶವ್ ಪ್ರಸಾದ್ ಅನ್ನೋರು ದಾಖಲಿಸಿದ ಖಾಸಗಿ ದೂರು. ಇವರು ಬಿಜೆಪಿಯ ಕಾರ್ಯಕರ್ತ, ಜೂನ್ 7ಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ಅನ್ನೋ ಸೂಚನೆಯನ್ನ ಕೋರ್ಟ್ ಕೊಟ್ಟಿತ್ತು. ಖುದ್ದು ಕೋರ್ಟ್ಗೆ ಹಾಜರಾಗಿ ಅನ್ನೋ ಸೂಚನೆಯನ್ನ ಜಡ್ಜ್ ನೀಡಿದ್ರು. ಸೊ ಎರಡು ಬಾರಿನೂ ವಿಚಾರಣೆಗೆ ಗೈರಾಗಿದ್ದಾರೆ ರಾಹುಲ್ ಗಾಂಧಿ. ಈ ಹಿಂದೆ ನ್ಯಾಯಾಲಯಕ್ಕೆ ಡಿಸಿಎಂ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಆಗ ರಾಹುಲ್ ಗಾಂಧಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಎರಡು ಸರಿ ಹಾಜರಾಗಬೇಕು ಅನ್ನೋದಿದ್ರು ಕೂಡ ಅವರು ಕೋರ್ಟಿಗೆ ಬಂದಿಲ್ಲ. ಸೊ ಇಲ್ಲಿ ಖುದ್ದು ಜಡ್ಜೇ ಹೇಳಿದ್ದಾರೆ 7ನೇ ತಾರೀಕು ಅಂದ್ರೆ ನಾಳೆ ರಾಹುಲ್ ಗಾಂಧಿ ಹಾಜರಾಗಬೇಕು ಅಂತ. ಸೊ ಹೀಗಾಗಿ ರಾಹುಲ್ ಗಾಂಧಿ ನಾಳೆ ಬರ್ತಾರಾ, ಏನ್ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.